ನಮಸ್ಕಾರ ವೀಕ್ಷಕರೇ ಕಾವೇರಿ ವಾಹಿನಿಯ ಪಬ್ಲಿಕ್ ಗೆ ಸ್ವಾಗತ ನಾನು ಶ್ರೀಕಾಂತ್ ರಾಜವಂಶಿ ಶಿರಾ ತಾಲೂಕಿನ ತುಪ್ಪದ ಕೋಣ ಗ್ರಾಮದ ಲಕ್ಷ್ಮಮ್ಮ ಎಂಬ ವೃದ್ಧಿಗೆ ಪೆನ್ಷನ್ ಮಾಡಿಸಿ ಕೊಡುತ್ತೇನೆಂದು ಆಸ್ತಿ ಲಪಟಾಯಿಸಲು ಮುಂದಾದ ದುರುಳರು ತುಮಕೂರು ಜಿಲ್ಲಾ ಸಿರಾ ತಾಲೂಕು ತುಪ್ಪಗೋಣ ಗ್ರಾಮ ಸರ್ವೆ ನಂಬರ್ ನಾಲ್ಕು ಬಾರ್ ಎರಡರಲ್ಲಿ ಲಕ್ಷ್ಮಮ್ಮ ದಾಸಪ್ಪ ಕರಿಹನುಮಯ್ಯ ದಾಸಪ್ಪನ ತಾಯಿ ಮಗನ ಹೆಸರಿನಲ್ಲಿ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಜಮೀನಿದ್ದು ಅದೇ ಗ್ರಾಮದ ಶಿವಣ್ಣ ಎಂಬಾತ ಕರಿಹನುಮಯ್ಯ ಹಾಗೂ ಆತನ ಹೆಂಡತಿಯನ್ನು ಹೊಡೆದು ದೌರ್ಜನ್ಯ ಮಾಡಿ ಕೊಲೆ ಬೆದರಿಕೆ ಹಾಕಿ ಊರು ಬಿಡಿಸಿರುತ್ತಾರೆ ವೃದ್ಧೆ ಲಕ್ಷ್ಮಮ್ಮನನ್ನು ಪುಸಲಾಯಿಸಿ ಪೆನ್ಷನ್ ಹಣ ಬರುವಂತೆ ಮಾಡಿಕೊಡುತ್ತೇನೆ ನಿನ್ನ ಭಾಗಕ್ಕೆ ಬರುವ ಎರಡು ಎಕರೆ ನಿನ್ನ ಹೆಸರಿಗೆ ಬೇರೆ ಖಾತೆ ಮಾಡಿಸಿಕೊಡುತ್ತೇನೆ ಎಂದು ನಂಬಿಸಿ ವೃದ್ಧೆಯಿಂದ ಬಲವಂತವಾಗಿ ಹೆಬ್ಬೆಟ್ಟು ಒತ್ತಿಸಿಕೊಂಡು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಜಮೀನನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಲು ಸಂಚು ಮಾಡಿರುತ್ತಾನೆ ಜಂಟಿ ಖಾತೆ ಮಾಡಿಸಿದೆ ಅಂತ ಹೇಳ್ಬಿಟ್ಟಿದ್ದ ಹೇಳ್ಬಿಟ್ಟು ಕೊನೆಗೆ ನಮ್ಮ ಜಾಗ ಹಾಡಿಕೊಂಡು ಅವ್ರನ್ನ ಬಿಟ್ಟು ಈಗ ನೀನು ಸೈನ್ ಹಾಕು ಅದು ಮಾಡು ಅವನೇ ಅಬ್ಬೆಟ್ ಹೊತ್ಕೊಂಡು ಅವನ ಇದೆಲ್ಲ ಪಜಿಸಿ ಮಾಡಿಕೆ ಇದು ಮಾಡ್ತಿದ್ದ ಅಷ್ಟೇನ ನಾವು ಅವ್ರು ಅಂತಂದ್ರ ಅಲ್ಲ ಅವರು ಕುಂಚಿಕರು ನಾವು ದೇವಾಂಗದಾರ ನೀವೇ ಹಾಕಿರೋ ಅವ್ರು ಏನ್ ಮಾಡಿದ್ರು ಇದು ಭಯ ಕೊಟ್ಟು ನಿನ್ ಊರ್ಗೋಗಲ್ಲ ನೀನು ಕೊಲೆ ಮಾಡಿಸ್ಬಿಡ್ತೀವಿ ಹಂಗೆ ಹಿಂಗೆ ಕರ್ಕೊಂಡ್ ನಾಲ್ಕು ಜನ ಐದು ಜನನ ಅಲ್ಲಿ ಬಿಟ್ಟಿದೀನಿ ನಾನು ಹೇಳದಂಗೆ ಕೇಳ್ಬೇಕು ನೀನು ಲಾಸ್ಟ್ ಆಗ ತಕ್ಕ ನೀನು ಬರಬೇಕು ಕೋರ್ಟ್ಗೆ ನೀನ್ ಸೈಬ್ಬಕೆ ಅಂತ ಹೇಳಿ ಹಿಂಗ ಸುಳ್ಳ ಹೇಳಿ ಸುಳ್ಳ ಹೇಳಿ ನೀನ್ ಹೆಸರು ಮಾಡಿಸ್ನಿ ಅಂತೇಳಿ ಹೇಳಿಷ್ಟ ಮಾಡ್ ಮಕ್ಳಿಗ ನನ್ ಮಕ್ಳು ಹೇಳ ಯಾರಗು ಹೇಳ ಇಷ್ಟಮ್ಮ ನಿನ್ ಒಬ್ರಿಗೆ ಹೇಳ ಅವ್ರ್ ಮಂದ್ ಮನೆಯ ಬಿಡ್ಕೊಳ್ಬೇಡ ಯಾರ್ಗೂ ಹೇಳಕ್ ಹೋಗ್ಬೇಡ ನೀನ್ ಸತ್ತರೆ ನಿನ್ ನನ್ನ ಮಗ ನಿಂಗೆ ಸಾಯಿಸಿರು ನನ್ನ ಇವ್ನು ಸಾಯಿಸಿ ನನ್ನ ನನ್ನ ನನಗ್ ಬರುತ್ ಕಣಿ ಅಂತ ಹೇಳಿದ್ರು ಸಾಯಿಸ್ತೀನಿ ಭಯ ಕೊಡ್ತಾನೆ ಪಕ್ಕದ ಮನ್ಗ ಮನೆ ಕಂತಿ ಅದಕ್ಕೆ ನಾನು ಅದು ಶಿವಣ್ಣನ ಹೆಸರಿಗೆ ಖಾತೆ ಬದಲಾಗಿದೆ ಎಂದು ಗ್ರಾಮ ಪಂಚಾಯಿತಿಯಿಂದ ಕರಿಹನುಮಯ್ಯನಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಿವಣ್ಣನ ಹೆಸರಿಗೆ ಖಾತೆ ಮಾಡಬೇಕೆಂದು ಹೇಳಿ ಬಂದು ಸಹಿ ಮಾಡು ಎಂದು ಬಲವಂತವಾಗಿ ಒತ್ತಡ ಹೇರುತ್ತಾರೆ ಇದರಿಂದ ಗಾಬರಿಗೊಂಡ ಕರಿಹನುಮಯ್ಯ ತಕರಾರು ಅರ್ಜಿಯನ್ನು ಸಹ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆಗಿದೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅರ್ಜಿಯನ್ನು ಸಹ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೂ ಸಹ ಅರ್ಜಿಯನ್ನು ರವಾನಿಸಿದ್ದಾರೆ ರಾಜ್ಯಪಾಲರಿಗೂ ಸಹ ಅರ್ಜಿಯನ್ನು ರವಾನಿಸಿದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಲಿಲ್ಲ ಸಾಲದೆಮ್ಮಂತೆ ಈ ಹಿಂದೆ ಕೂಡ ಕರಿಹನುಮಂತಯ್ಯ ಹೆಂಡತಿ ಅಂಬಿಕಾರನ್ನು ಹೊಡೆದು ಬಡೆದು ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ಸಹ ಅಧಿಕಾರಿಗಳು ದೂರು ಸ್ವೀಕರಿಸಲಿಲ್ಲ ಈ ವಿಷಯವಾಗಿ ಊರಿಗೆ ಹೋಗಲು ಸಹ ಭಯ ಪಡುತ್ತಿದ್ದಾರೆ ಶಿರಕ್ ಕೋಲ್ಡ್ಕಂತ ಕರ್ಕೊಂಡೋಗಣ ಕೋಲ್ಡ್ ಕರ್ಕೊಂಡೋಗ್ ಕೇಳ್ಬೇಕು ನೀನು ಊರಕ್ ನಿನ್ ಒಳ್ಳ ಬಿಟ್ಕೊಳಲ್ಲ ಊರಕ್ಕೂ ಬಿಟ್ಕಲ್ಲ ಇಲ್ಲ ಅಂದ್ರೆ ಶರ್ ಮಾಡಾಕಿ ಹೋಗ್ಲಿಂತ ಭಯ ಕೊಡೋನು ಆಮೇಲೆ ಇದಕ್ ಸೈನ್ ಹಾಕು ಇದಕ್ ಸೈನ್ ಹಾಕು ಅಂತ ಹೇಳಿ ಅವನೇ ಒತ್ತ ಸೈನ್ ಹಾಕ್ಸ್ಕೋಣನು ನಾವು ಅಬ್ಬೆಟ್ ಹಾಕೊಂಡ್ ಹಾಕಿ ನಾವು ಇದ್ಕಾಕು ಇದ್ಕಾಕು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಅಂತ ಹೇಳಿ ಹಿಂಗ ಅಬ್ಬೆಟ್ ಒತ್ತಿಸಿಕನು ನಮ್ಮ ಅತ್ತಿಗೆ ದುಡ್ಡು ಕೊಡೋ ದುಡ್ಡು ಬರೋಕೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಬ್ಬೆಟ್ಟು ಕೈಯಿಂದ ಎತ್ತಿಸ್ಕೊಂಡು ಎಲ್ಲ ಮೋಸ ಜಮೀನಿಗೆ ಮೋಸ ಮಾಡಿ ಊರಕ್ಕೆ ಎದುರು ಬದ್ರಿಕೆ ಹಾಕಿ ನಮ್ಮ ದೊಡ್ಡ ಮಗನೂ ನಮ್ಮ ಯಜಮಾನ್ರು ನನ್ನನ್ನು ಊರು ಬಿಟ್ಟು ಓಡಿಸಿ ಆ ವಜ್ಜಿನೂ ಊರು ಬಿಟ್ಟು ಕಳಿಸ್ಬೇಕು ಅಜ್ಜಿ ಸತ್ತಾಗ ನನಗೆ ಬರುತ್ತಾ ಆಸ್ತಿ ಅಂತ ಹೇಳ್ಬಿಟ್ಟು ಅಜ್ಜಿ ವಜ್ಜಿ ಇರೋ ನಮ್ಮ ಮಗು ಸಾಯಿಸಿ ಇನ್ನೊಂದು ಮಗು ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು ಶಿವಣ್ಣ ನಾನು ಅವನಿಗೆ ನಮ್ಗೆ ಅವನಿಂದ ನಮ್ಗೆ ಸ್ವಲ್ಪ ಜೀವ ಬದ್ರಿಕೆ ಐತೆ ನಮಗೆ ಅವನಿಂದ ಕಾಪಾಡ್ರಿ ರಕ್ಷಣೆ ಕೊಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಶಿವಣ್ಣ ಅನ್ನುವ ವ್ಯಕ್ತಿ ಈ ರೀತಿ ಮೋಸ ಮಾಡುತ್ತಿರುವುದು ಇದೇ ಮೊದಲಲ್ಲ ವೃದ್ಧಿಯ ಬ್ಯಾಂಕ್ ಅಕೌಂಟ್ ಸ್ವಲ್ಪ ಹಣವನ್ನು ಸಹ ಹಾಕಿ ವೃದ್ಧಿಯ ಹೆಬ್ಬೆಟ್ಟು ಒತ್ತಿಸಿಕೊಂಡು ಆತನೇ ಪುನಃ ಹಣ ತೆಗೆದುಕೊಂಡಿರುತ್ತಾನೆ ಠಾಣೆಗೆ ದೂರು ನೀಡಲು ಹೋದರೆ ಇದು ಸಿವಿಲ್ ಕೇಸ್ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ ಎನ್ನುತ್ತಾರೆ ಇಂತಹ ಅಮಾಯಕರ ರಕ್ತ ಹೀರುವ ಡಗಾಕೋರರಿಗೆ ಕಾನೂನು ಕಾಪಾಡುತ್ತಿರುವುದೇಕೆ ಇಂತಹ ಅಮಾಯಕರ ವೃದ್ಧರಿಗೆ ಕಾನೂನು ರಕ್ಷಣೆ ಇಲ್ಲವೇ ಹಾಗಾದರೆ ಇಂಥವರನ್ನು ಶಿಕ್ಷಿಸುವರು ಯಾರು ಇಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ಬಡವರ ಪಾಲಿಗೆ ಕಣ್ಮುಚ್ಚಿ ಕುಳಿತಿರುವ ಕಾನೂನು ಕಣ್ತೆರೆದು ನೋಡಿ ಉತ್ತರಿಸಬೇಕು ಸದ್ಯಕ್ಕೆ ಲಕ್ಷ್ಮಮ್ಮನವರಿಗೆ ಬೆಂಬಲ ನೀಡುತ್ತಿರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಭಾರತ ಭೋವಿ ಸಮಾಜದ ಪರಿಷತ್ ಈ ಮೂಲಕ ಕಾವೇರಿ ವಾಹಿನಿಯು ಲಕ್ಷ್ಮಮ್ಮ ಮತ್ತು ಅವರ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಲು ಶ್ರಮಿಸುತ್ತದೆ ಮಾಲೂರು ತಾಲೂಕಿನ ದೊಡ್ಡಕಡತ್ತೂರು ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ತಲೆ ಎತ್ತಿ ನಿಂತಿದೆ ಸುದ್ದಿ ನೋಡಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ದೊಡ್ಡ ಕಡತೂರು ಗ್ರಾಮದ ಗೋಮಳ ಸರ್ವೆ ನಂಬರ್ ತೊಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ದೊಡ್ಡ ಕಡತೂರು ಗ್ರಾಮಕ್ಕೆ ಸೇರಿದ ಓಬಳರೆಡ್ಡಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿರುವ ವ್ಯಕ್ತಿ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಇವರತ್ರ ಗಣಿಗಾರಿಕೆ ನಿಲ್ಲಿಸುವ ಬಗ್ಗೆ ಜನಸಾಮಾನ್ಯರು ಮಾತನಾಡಿದರೆ ಓಬಳರೆಡ್ಡಿ ಗಣಿಗಾರಿಕೆ ಬಗ್ಗೆ ಮಾತನಾಡುವವರಿಗೆ ಪ್ರಾಣ ಬೆದರಿಕೆ ಹಾಕಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಾರೆ ಹಾಗೂ ಇವರು ಸರ್ಕಾರದಿಂದ ಯಾವುದೇ ಗಣಿಗಾರಿಕೆ ಲೈಸೆನ್ಸ್ ಪಡೆಯದೆ ಅಕ್ರಮವಾಗಿ ಕಲ್ಲು ಹೊಡೆದು ಯಾವುದೇ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದು ಈ ಗಣಿಗಾರಿಕೆ ಸಿಡಿಮದ್ದುಗಳನ್ನು ಸಿಡಿಸುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಇಲ್ಲಿನ ತಹಶೀಲ್ದಾರರ ಗಮನಕ್ಕೆ ಬಂದರೂ ಸಹ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿರುವುದಿಲ್ಲ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಕ್ರಷರ್ ತಲೆ ಿದ್ದರೂ ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ ಇದರ ಬಗ್ಗೆ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ಕೋಲಾರ್ ಜಿಲ್ಲಾಧಿಕಾರಿಗಳು ಅಕ್ರಮವಾಗಿ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿರುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕಿನ ಜನಸಾಮಾನ್ಯರು ಒತ್ತಾಯವಾಗಿದೆ ಈ ಅಕ್ರಮ ಗಣಿಗಾರಿಕೆಯನ್ನು ತಪ್ಪಿಸುವಂತೆ ಸರಕಾರಕ್ಕೆ ಕಾವೇರಿ ಟಿವಿ ಕನ್ನಡ ವಾಹಿನಿಯು ಮನವಿ ಸಲ್ಲಿಸುತ್ತದೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಒಬ್ಬ ಪ್ರಯಾಣಿಸುತ್ತಿದ್ದ ಯುವತಿಯೊಬ್ಬಳೊಂದಿಗೆ ಅಂಚಿತವಾಗಿ ವರ್ತಿಸಿದ್ದಾನೆ ಈತನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬುಗಿಲೆದ್ದಿದೆ ಫೆಬ್ರವರಿ ಹದಿನೈದರಂದು ಕೆಎ ಟ್ವೆಂಟಿ ಒನ್ ಎಫ್ ತ್ರಿಬಲ್ ಜೀರೋ ಟು ಬೆಂಗಳೂರಿನಿಂದ ಕುಣಿಗಲ್ ಹಾಸನ ಧರ್ಮಸ್ಥಳ ಮಾರ್ಗವಾಗಿ ಪುತ್ತೂರು ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರಯಾಣಿಸುತ್ತಿದ್ದ ಯುವತಿಗೆ ಬಸ್ ನಿರ್ವಾಹಕ ಲೈಂಗಿಕ ಕಿರುಕುಳ ನೀಡಿದ್ದು ಆತನ ಹೆಸರು ಶಿಶುಹರಿ ಶಾಲೂರ್ ಎಂದು ತಿಳಿದು ಬಂದಿದೆ ಸ್ಥಳದಲ್ಲೇ ಸಾರ್ವಜನಿಕವಾಗಿ ಪ್ರತಿರೋಧ ಒಡ್ಡಲು ಭಯಭೀತಳಾದ ಯುವತಿ ತಾನು ಕಂಡಕ್ಟರ್ ಅನುಚಿತ ವರ್ತನೆಯನ್ನು ಮೊಬೈಲ್ನಲ್ಲಿ ಸೆರೆ ಮಾಡಿದ್ದಾಳೆ ಬಸ್ ಬೆಳ್ಳೂರು ಕ್ರಾಸ್ ಬಳಿ ತಲುಪಿದಾಗ ಆಕೆಯು ನಿರ್ವಾಹಕನ ಕಪಾಳಕ್ಕೆ ಹೊಡೆದು ಬಸ್ನಿಂದ ಇಳಿದಿದ್ದಾಳೆ ಈ ವಿಷಯವಾಗಿ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಮತ್ತು ಪುತ್ತೂರು ಬಸ್ ಡಿಪೋದಲ್ಲಿ ದೂರು ದಾಖಲಾಗಿದ್ದು ಇದುವರೆಗೂ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಮಾತ್ರ ದೊರೆತಿದೆ ಡಿಪೋಗೆ ಮಾಹಿತಿ ದೊರೆತಿದ್ದರೂ ಸಹ ಇಂದು ಆ ಬಸ್ ನಿರ್ವಾಹಕ ತನ್ನ ಕರ್ತವ್ಯದಲ್ಲಿದ್ದು ಪುತ್ತೂರಿನಿಂದ ಬೆಂಗಳೂರಿಗೆ ಬಸ್ ಹೊರಟಿದೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಯುವತಿಯರು ಬಸ್ಗಳಲ್ಲಿ ಸಂಚಾರ ಮಾಡುವುದಾದರೂ ಹೇಗೆ ಎಂಬ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗಿದೆ ಮುಂದೆ ಸಮಾಜದಲ್ಲಿ ಇಂತಹ ಅನುಚಿತ ಘಟನೆಗಳನ್ನು ನೋಡಿ ಕಾವೇರಿ ಟಿವಿ ಕನ್ನಡ ವಾಹಿನಿಯು ಸುಮ್ಮನೆ ಕೂರುವುದಿಲ್ಲ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗುವಂತೆ ಸರಕಾರಕ್ಕೆ ಮನವಿ ಸಲ್ಲಿಸುತ್ತದೆ ಇಂತಹ ಘಟನೆಗಳಿಂದ ಯುವತಿಯರು ಬಸ್ಗಳಲ್ಲಿ ಸಂಚರಿಸಲು ಆತಂಕ ನಿರ್ಮಾಣವಾಗಿದೆ ಇದೇ ಇವತ್ತಿನ ಪಬ್ಲಿಕ್ ವಾಯ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ ನಮ್ಮ ಚಿತ್ತ ಜನರತ್ತ